ನೋಡಿ, ಅಫ್ಘಾನಿಸ್ತಾನ್ ವಿದ್ಯಾರ್ಥಿಗಳು ಅವರ ಪ್ರತಿನಿಧಿಗಳೆಲ್ಲ ಬಂದಿದ್ರು. ಇನ್ನ ಬಹಳ ಜನ ಟೈಮ್ ಕೇಳ್ತಾರೆ, ನಾನು ಇನ್ನೊಂದು ದಿನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ನಾನು ಇಂಟರ್ನ್ಯಾಷನಲ್ ಇಶ್ಯೂ ಆದ್ರಿಂದ, ಬಟ್ ನಮ್ಮ ರಾಜ್ಯದಲ್ಲಿ ನಾವು ಅವ್ರಿಗೆ ಎಲ್ಲ ಥರದ ರಕ್ಷಣೆ ಕೂಡ ಕೊಡಬೇಕಾಗ್ತದೆ. ಮಾನಸಿಕವಾಗಿ ಕುಗ್ಗಿದ್ದಾರೆ, ಅವರ ನೋವು, ಅವರ ಸಂಪರ್ಕ, ಅವರ ಪರಿಸ್ಥಿತಿ ಎಲ್ಲ ಕೂಡ, ಅವರ ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಅವರ ತಂದೆ ತಾಯಿಯವರಿಗೆ ಏನಾಗ್ತಾ ಇದೆ, ಕುಟುಂಬದವ್ರಿಗೆ ಏನಾಗ್ತಾ ಇದೆ, ತುಂಬ ಕಾಫಿ ಆಗ್ತಾರೆ. ಸೊ ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇವೆ. ಎಲ್ಲ ಕೆಲವು ವಿದ್ಯಾರ್ಥಿಗಳು ನಮ್ಮಲ್ಲಿ, ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಬೆಂಗಳೂರಲ್ಲಿ ಭಾಳ ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಎಜುಕೇಷನ್ ಹಬ್ ಇದು, ಎಜುಕೇಷನಲ್ಲಿ, ಹೆಲ್ತಲ್ಲಿ, ಐ ಟಿ ಬಿ ಟಿ ಒಂದೇ ಅಲ್ಲ, ಒಳ್ಳೊಳ್ಳೆ ಪ್ರಪಂಚದ ಎಲ್ಲ ಕಡೆಯಿಂದ ಬಂದು ವಿದ್ಯಾಭ್ಯಾಸವನ್ನು ನಮ್ಮ ಭಾರತದಲ್ಲಿ, ಅದು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನನಗೆಲ್ಲ ಗೊತ್ತಿದೆ. ಕೆಲವು ವಿಚಾರನ ಹಂಚಿಕೊಂಡಿದ್ದೇನೆ ಸರ್. ಅದೇ ರೀತಿ ನೂರಾರು ವಿದ್ಯಾರ್ಥಿಗಳು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಸರ್ಕಾರ ಅವ್ರ ಪರವಾಗಿ ಧೈರ್ಯ ತುಂಬುವಂಥ ಕೆಲಸ ಇಂಥ ಸಂದರ್ಭದಲ್ಲಿ ಮಾಡೋದಕ್ಕೆ ಯಾರು ಕೂಡ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಧೈರ್ಯ ತುಂಬಬೇಕು ಅಂತ. ಮಕ್ಕಳೆಲ್ಲ ನಮ್ಮ ಮಕ್ಕಳೇ ಅಲ್ವಾ? ಅಫ್ಘಾನಿಸ್ತಾನ್ ಆಗಿರ್ಬೋದು, ಮಾನವೀಯತೆ ನಮಗೆ ಭಾಳ ಮುಖ್ಯ. ಧರ್ಮ ಯಾವುದೇ ಆಗಲಿ ತಕ್ಕೂ ಒಂದೇ, ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಆ ಮಕ್ಕಳಿಗೆ ಧೈರ್ಯ ಕೊಡುವಂಥ ವಿದ್ಯಾರ್ಥಿಗಳು. ನಾನೀಗ ಸದ್ಯಕ್ಕೆ ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದು, ಅದು ಭಾರತ ಸರ್ಕಾರದ ವಿಚಾರ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವೆಲ್ಲ ಮಾತಾಡಲಿ, ಇಡೀ ಭಾರತ, ನಾನು ಬರೀ ಕರ್ನಾಟಕದ ಒಂದೇ ಅಂತ ಮಾತಾಡಕ್ಕೆ ಹೋಗ್ತೀನಿ, ಇಡೀ ಭಾರತ ಎಲ್ಲರೂ ಕೂಡ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ.